ಗೋಡಿನ ಬ್ಲಾಕ್ ಆಗೋದು. ಈ ನೋಡಿ ಈ ಕಡೆ ಬೇರೆ ಇದ್ದಿದೆ ವಾಟ್ ಆಯ್ತವ್ರೆ, ಈ ಕಡೆ ಇಲ್ಲವೇ ಇಲ್ಲ. ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಚಿವರು, ಡಯಾಲಿಸಿಸ್ ಘಟಕದ ಕಟ್ಟಡ ಮೇಲ್ಛಾವಣಿಯಲ್ಲಿ ಮಳೆಯ ನೀರು ಸಂಗ್ರಹವಾಗಿ ಕಟ್ಟಡದಲ್ಲಿ ಜಿನುಗುತ್ತಿದೆ, ಸರಿಪಡಿಸಿ ಎಂದು ಕೆಡಿಪಿ ಸಭೆಯಲ್ಲಿ ಈ ಹಿಂದೆಯೇ ಸೂಚಿಸಿದ್ದರೂ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನೆ ಮಾಡಿದರು. ಡಯಾಲಿಸಿಸ್ ಘಟಕದಲ್ಲಿರುವ ಬೆಡ್ ಮೇಲೆ ಹಾಕಲಾಗಿದ್ದ ಹೊದಿಕೆಗಳು ಕೊಳಕಾಗಿವೆ, ಇಂತಹ ಹೊದಿಕೆಗಳಿಂದ ಇತರೆ ರೋಗಗಳಿಗೆ ಸೋಂಕು ತಗಲುವುದಿಲ್ಲವಾ ಎಂದು ಪ್ರಶ್ನಿಸಿ, ಕಾಲಕಾಲಕ್ಕೆ ಹೊದಿಕೆಗಳನ್ನು ಬದಲಾಯಿಸಿ ಎಂದು ಆಡಳಿತಾಧಿಕಾರಿ ಡಾಕ್ಟರ್ ಮಹೇಶ್ ಸಿಂಗ್ ರವರಿಗೆ ತಾಕೀತು ಮಾಡಿದರು. ಆಸ್ಪತ್ರೆಯ ಆವರಣದಲ್ಲಿ ಬೆಳೆದಿರುವಂತಹ ಅನುಪಯುಕ್ತ ಗಿಡಗಂಟೆಗಳನ್ನು ತೆಗೆಸಿ ಆಸ್ಪತ್ರೆಯಲ್ಲಿ ದಾದಿಯರಾಗಿ ಕಾರ್ಯನಿರ್ವಹಿಸುತ್ತಿರುವವರು ಬಹುತೇಕವಾಗಿ ತಾಲೂಕಿನವರೇ ಇದ್ದು, ರೋಗಿಗಳೊಂದಿಗೆ ಸೌಜನ್ಯವಾಗಿ ವರ್ತಿಸಬೇಕು, ಆಸ್ಪತ್ರೆಯನ್ನು ನಿಮ್ಮ ಮನೆಯೆಂದು ಭಾವಿಸಿ ಕರ್ತವ್ಯ ನಿರ್ವಹಿಸಿ ಎಂದು ಕಿವಿಮಾತು ಹೇಳಿದರು. ನಂತರ ಆಸ್ಪತ್ರೆಯ ಸಿಬ್ಬಂದಿಗಳ ಕೊರತೆಯ ಬಗ್ಗೆ ಹಾಗೂ ಸ್ವಚ್ಛತೆಯ ನಿರ್ವಹಣೆ ಮಾಡುತ್ತಿರುವ ಖಾಸಗಿ ಸಂಸ್ಥೆಯ ವಿವರಗಳನ್ನು ಪಡೆದುಕೊಂಡರು. ಅಗತ್ಯವಿರುವ ಸೌಲಭ್ಯಗಳನ್ನು ಶೀಘ್ರವೇ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು. ಮರ ಎಲೆಗಿರುವಂತಹ ಜಾಗ ಇದಾವೆ, ಅಂತ ಬಿಲ್ಡಿಂಗ್ ಈ ತರ ಆಗಿರುತ್ತಪ್ಪ ನೋಡ್ಕೊಳ್ಳಿ ಅಂತ ನಾನು ರಿಪೀಟೆಡ್ ಆಗಿ ಹೇಳಿದ್ವಿ. ಇದು ಮಾಡಿಸಿಲ್ಲ ಸರ್, ಮಾಡಿಸ್ಕೊಳ್ಳಿ ಅಂತ ಜವಾಬ್ದಾರಿ ಬೇಕು ಬೇಡಪ್ಪ ನಿಮಗೆ. ನಿಮ್ಮ ಮನೆಗಳು ಆ ಥರ ಆದರೆ ನೀವೆಲ್ಲ ಸುತ್ತ ಇರ್ತೀರಾ? ಕಾಣದೇ ಇರ್ಬೇಕು ಕಾಂಪೌಂಡ್ ಹುಲ್ಲೆಲ್ಲ ಕಿತ್ತಲ್ಲ ಐದು ನಾಲ್ಕೈದು ವರ್ಷ ಬಾಲಾಜಿ ನೀನು ಹತ್ತಿದ್ರೆ ಹೇಳಿದೆ ನನಗೆ ಆಸ್ಪತ್ರೆಯ ಆವರಣದಲ್ಲಿ ಅನಧಿಕೃತ ಪೆಟ್ಟಿಗೆ ಅಂಗಡಿಗಳನ್ನ ಇಟ್ಟಿದ್ದು, ಇದರಿಂದ ಸಾರ್ವಜನಿಕರಿಗೆ ಆಸ್ಪತ್ರೆಯ ಬೋರ್ಡ್ ಸಹ ಕಾಣುವುದಿಲ್ಲ. ತಕ್ಷಣ ಪೆಟ್ಟಿಗೆ ಅಂಗಡಿಗಳನ್ನ ತೆರವುಗೊಳಿಸಿ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಇನ್ನ ಮುಖಂಡರುಗಳಾದ ತುಂಗೂಟಿ ರಾಮಣ್ಣ, ಎಂಎಸ್ ಮಲ್ಲಿಕಾರ್ಜುನಯ್ಯ, ಪುರಸಭೆಯ ಮಾಜಿ ಅಧ್ಯಕ್ಷ ಎಂಕೆ ನಂಜುಂಡಯ್ಯ, ಪುರಸಭಾ ಸದಸ್ಯರಾದ ಲಾಲಪೇಟ್ ಮಂಜುನಾಥ್, ಮಂಜುನಾಥ್ ಆಚಾರ್, ಟಿಎಚ್ಒ ರಮೇಶ್ ಬಾಬು, ವೈದ್ಯ ಗಂಗಾಧರ್, ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ವಿಜಯ್ ಕುಮಾರ್, ಕಿಶೋರ್, ಗಂಗರಾಜು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.